ಪ್ರತಿ ವರ್ಷವೂ ಬಿರು ಬೇಸಿಗೆಯಲ್ಲಿ ತಲ್ಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಿಂಗಾಣಿಗುಡ್ಡೆ ಹಾಗೂ ಉಪ್ಪಿನಕುದ್ರು ನಿವಾಸಿಗಳು ಕುಡಿಯುವ ನೀರಿಗಾಗಿ ಪರದಾಟ ನಡೆಸುತ್ತಾರೆ. ಸೌಕರು ಏತ ನೀರಾವರಿ ಯೋಜನೆಯ ಮೂಲ ಯೋಜನೆಯಂತೆ ತಲ್ಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ನೀರು ಕಲ್ಪಿಸಲು ಮೂಲ ನಕ್ಷೆ ತಯಾರಿಸಲಾಗಿತ್ತು. ಆದರೆ ರಾಜಕೀಯ ಸ್ವಾಹಿತ ಶಕ್ತಿಗಳಿಗಾಗಿ ಮೂಲ ಯೋಜನೆಯನ್ನ ಕೈಬಿಟ್ಟಿದ್ದು ತಲ್ಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜನತೆಗೆ ದ್ರೋಹವೆಸಗಲಾಗಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಅಂಬೇಡ್ಕರ್ ಭವನದಲ್ಲಿ ನಡೆದ ತಲ್ಲೂರು ಗ್ರಾಮ ಪಂಚಾಯತ್ನ ಪ್ರಥಮ ಸುತ್ತಿನ ಗ್ರಾಮ ಸಭೆಯಲ್ಲಿ ಸೌಕರು ಏತ ನೀರಾವರಿ ಯೋಜನೆಯಲ್ಲಿ ತಲ್ಲೂರು ಗ್ರಾಮ ಪಂಚಾಯತ್ ಸೇರ್ಪಡೆಗೊಳಿಸಿದಕ್ಕೆ ಸಭೆಯಲ್ಲಿ ಆಕ್ರೋಶ ವ್ಯಕ್ತವಾಯಿತು. ಈ ವೇಳೆ ಮಾತನಾಡಿದ ಗ್ರಾಮಸ್ಥ ಚಂದ್ರಮ್ಮ ತಲ್ಲೂರು ಅವರು ಬೇಸಿಗೆಯಲ್ಲಿ ತಲ್ಲೂರು ಹಾಗೂ ಉಪ್ಪಿನಕುದ್ರು ಗ್ರಾಮಗಳು ನೀರಿನ ಸಮಸ್ಯೆಯನ್ನು ಎದುರಿಸುತ್ತಿದೆ, ಕೃಷಿಗೆ ತೊಂದರೆಯಾಗುತ್ತಿದೆ. ಆದರೂ ನಮ್ಮ ಗ್ರಾಮ ಪಂಚಾಯತ್ ಅನ್ನು ಏತ ನೀರಾವರಿ ಯೋಜನೆಯಡಿ ಸೇರಿಸುವುದು ಅನ್ಯಾಯ ಎಂದರು. ನಮ್ಮ ಅಂತರ್ಜಲ ಇದ್ರೆ ಮಾತ್ರ ಉಪ್ಪಿನಗೋಳಿಗೆ ನೀರು ಕಳಿಸ್ಬಹುದು, ಬಟ್ ಅಲ್ಲಿ ಉಪ್ಪು ನೀರು ಕುಡಿತಾ ಇದ್ದಾರೆ. ಇದು ದೊಡ್ಡ ದುರಂತ. ಬಟ್ ನೀವು ಯಾವುದು ಗ್ರಾಮ ಪಂಚಾಯತ್ ಅಷ್ಟು ಸಣ್ಣದಾಗಿ ತಗೊಳ್ಬೇಡಿ. ನಮಗೆ ವೆರಿ ಇಂಪಾರ್ಟೆಂಟ್, ನಮಗೆ ಅನ್ಯಾಯ ಆಗಿದೆ. ಏತ ನೀರಾವರಿಯಿಂದ ನಮಗೆ ಅನ್ಯಾಯ ಆಗಿದೆ. ಉಪ್ಪಿನಗೋಳಿಗೆ ಮತ್ತು ತಲ್ಲೂರಿಗೆ ಅನ್ಯಾಯವಾಗಿದೆ. ಅವ್ರು ಯಾವುದು ಮೂಲ ಯೋಜನೆಯನ್ನು ಬಿಟ್ಟು ಯಾವುದು ಅವರ ನೆನಪು ಕಡೆಗೆ ಅದು ತಿರುಗಿ ಹೋಗಿದೆ. ಹಾಗಾದ್ರೆ ಯೋಜನೆಯನ್ನು ಬಿಟ್ಟು ತಿರುತ್ತದೆ. ಹಾಗಾದ್ರೆ ತಲ್ಲೂರು ಪಂಚಾಯತ್ ಚರ್ಚೆಯ ಬಳಿಕ ತಲ್ಲೂರು ಗ್ರಾಮ ಪಂಚಾಯತ್ ಸಹ ಏತ ನೀರಾವರಿ ಯೋಜನೆಯಡಿ ಸೇರಿಸಲು ಸೂಕ್ತ ಕ್ರಮ ಕೈಗೊಳ್ಳುವ ಸಲುವಾಗಿ ಶಾಸಕರಿಗೆ ಮನವಿ ಸಲ್ಲಿಸುವ ಕುರಿತು ನಿರ್ಣಯ ಕೈಗೊಳ್ಳಲಾಯಿತು. ಗ್ರಾಮಸಭೆಗೂ ಮುಂಚಿತವಾಗಿ ನಮ್ಮಲ್ಲಿ ವಾಟ್ಸಪೇ ನಡೆದಿತ್ತು. ಆ ಸಭೆಯಲ್ಲಿ ಕುಡಿಯುವ ನೀರಿನ ಪೂರೈಕೆಯಲ್ಲಿ ಪಾಚಿಯ ಬಗ್ಗೆ ಪ್ರಸ್ತಾಪಿಸಿದ್ದವು. ಆದರೆ ಅದಾದ ಬಳಿಕ ಅಂದರೆ ಕಳೆದ ಮೂರು ದಿನಗಳಿಂದ ನಮ್ಮ ವಾರ್ಡ್ಗೆ ಕುಡಿಯುವ ನೀರೇ ಬರುತ್ತಿಲ್ಲ ಎನ್ನುವುದಾಗಿ ಮೂರನೇ ವಾರ್ಡ್ ಪಿಂಗಾಣಿಗುಡ್ಡೆ ಭಾಗದ ಗ್ರಾಮಸ್ಥರು ಅಳಲು ತೋಡಿಕೊಂಡರು. ನಮಗೆ ನೀರು ಒಂದು ಹನಿ ನೀರು ಬರ್ತಿಲ್ಲ. ಮತ್ತು ತಲ್ಲೂರು ನಮ್ಮ ಶೌರಮಚ್ಚಿನ ಮನೆಯಿಂದ ನಮ್ಮ ಮನೆ ತನಕ ತೋಡುಂಟು, ಸರ್ಕಾರಿ ತೋಡುಂಟು. ಅದರಲ್ಲಿ ಯಾವ ಹಾಕ್ತಾರ ಗೊತ್ತಿಲ್ಲ. ಕಸ ಅಲ್ಲ, ಮೆಟ್ಟು ಪ್ಲಾಸ್ಟಿಕ್ ಬಾಟ್ಲಿ ಇಂಥದ್ದುಗಳೆಲ್ಲ ಬಟ್ಟೆ ಬರೆಗಳೆಲ್ಲ ಅಲ್ಲಿ ಹಾಕುದು. ನಮ್ಮ ಮನೆ ಮುಂದೆ ಬಂದು ನಿಂತಿದೆ ನೀರು, ಮುಂದೆ ಪಾಸ್ ಆಗಲ್ಲ. ಆ ನೀರು ಸೀದಾ ಹೊರಗೆ ಹೋಗ್ಬೇಕು, ಹೋಗ್ಲಿಕ್ಕೆ ಜಾಗನೂ ಇಲ್ಲ. ಎಲ್ಲ ಕಸ ಬಂದೊಂದು ಬೀಳ್ತದೆ, ಸೊಳ್ಳೆ ಕಾಟ. ನಾವೇನ್ ಮಾಡ್ಬೇಕು ಇದು ಉತ್ತರ ಕೊಡಿ. ಇದಕ್ಕಿಂತ ಮೊದಲು ನಾನು ಹೇಳಿದ್ದೇನೆ, ಒಂದು ಕೋಟಿ ಮಕ್ಕಳು ಹೇಳಿದ್ದೇನೆ 2 ವರ್ಷ ಮುಂದೆ ಆ ತೋಡನ್ನು ರಿಪೇರಿ ಮಾಡಿ ಮಣ್ಣು ತೆಗಿಬೇಕಂತ. ಆ ಕೆಲಸ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ನಾವು ಪಡಿಸಿದ್ರೆ ಎಲ್ಲಿ ಹೋಗುದು? ನೀರಿಲ್ಲ ನಮ್ಗೆ, 3 ದಿವಸದಿಂದ ನೀರಿಲ್ಲ ನಮ್ಗೀಗ. ಇದಕ್ಕುತ್ತರಿಸಿದ ಅಧ್ಯಕ್ಷೆ ಭೀಮವ್ವ ಅವರು, ಈ ಕೂಡಲೇ ನಿಮ್ಮ ಭಾಗಕ್ಕೆ ಕುಡಿಯುವ ನೀರು ಪೂರೈಸುವ ಕುರಿತಂತೆ ಕ್ರಮ ಕೈಗೊಳ್ಳಲಾಗುವುದೆಂದು ಭರವಸೆಯನ್ನ ನೀಡಿದರು. ಈ ವೇಳೆ 1ನೇ ವಾರ್ಡ್ ಕಲ್ಕೆರಿ ಭಾಗದ ನಿವಾಸಿಗರು ಸಹ ಮಾತನಾಡಿ, ನಮ್ಮ ವಾರ್ಡಿಗೂ ಕಳೆದ 3 ದಿನಗಳಿಂದ ನೀರು ಬರುತ್ತಿಲ್ಲ, ಇದೆಂಥ ನಿಮ್ಮ ಜನಸೇವೆ. ಕಳೆದ ಅನೇಕ ವರ್ಷಗಳಿಂದ ನಮ್ಮ ಮನೆ ಎದುರಿನ ತೋಡಿನಲ್ಲಿ ಕಸ ಕಡ್ಡಿಗಳೆಲ್ಲ ಬಂದು ರಾಶಿ ಬೀಳುತ್ತಿದೆ. ಮನೆಗೆ ತೆರಳುವ ರಸ್ತೆಯೂ ಅಭಿವೃದ್ಧಿಯಾಗಿಲ್ಲ ಎಂದು ಪ್ರಸ್ತಾಪಿಸಿದರು. ಜಾಗ ನಮಗೆ ನೀರಿಲ್ಲ. ನನ್ನ ಮಕ್ಕಳಿಗೆ ನೀವು ಚೈತ್ಯ ಮಾಡಿದಾಗ ನೀರು ಕೊಡ್ತೇನೆ, ನೀರು ಕೊಡ್ತೇನೆ. ಪೈಪ್ಲೈನ್ ಮಾಡಿ 2 ವರ್ಷ ಆಯ್ತು, ಇದುವರೆಗೂ ಬಂದ ನೀರಿಲ್ಲ. ಕಸ ಅಧ್ಯಕ್ಷ ಒಬ್ಬ ಅಧ್ಯಕ್ಷಕ್ಕೆ ಹೇಳಿದೆ, ನಾನು ಸರಿ ಮಾಡ್ತೇನೆ. ನಾನು ಇವಾಗ ಇಲ್ಲ ಕಸವನ್ನು ಮತ್ತೆ ಇಲ್ಲಿ ಕಂಬಳಗದ್ದೆ ಹೋಗುವಾಗ ಅಧ್ಯಕ್ಷರ ಕೇಳಿ ಕಂಬಳಗದ್ದೆ ಹೋಗುವಾಗ ರತೀಶ್ ಅಂತೇ ಅವರ ಮನೆ ಉಂಟು, ಅಲ್ಲಿ ಕಸದ ರಾಶಿ ಬಿದ್ದಿದೆ. ತುಂಬಾ ಕಸ ಬಿದ್ದಿದೆ, ಎಲ್ಲಿ ಎಲ್ಲಿ ಯಾರಾಗ್ತಾರೆ ಗೊತ್ತಿಲ್ಲ. ಎಲ್ಲರೂ ಬಂದು ಅಲ್ಲಿ ಕಸ ಹಾಕಿ ಹೋಗ್ತಾರೆ, ಅಲ್ಲಿ ಹೋಗ್ಬೇಕಾಗ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕಿ ಸುಮಲತಾ ನೋಡಲ್ ಅಧಿಕಾರಿಯಾಗಿದ್ದರು. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಗಿರೀಶ್ ನಾಯಕ್, ಗ್ರಾಮ ಪಂಚಾಯತ್ ಸದಸ್ಯರು, ಇಲಾಖಾಧಿಕಾರಿಗಳು ಈ ವೇಳೆ ಉಪಸ್ಥಿತರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.